न्यूज नेशन में मैं हूँ अबिदुस्सैन शेख। सरहदी चेक पोस्ट का दौरा करेंगी मंत्री शशिकला जोड़ले। बीजापुर जिला इंचार्ज मंत्री शशिकला जोड़ले ने मीडिया से जानकारी दी है कि बीजापुर जिले में बढ़ते कोरोना को रोकने सरहदों पर 11 चेक पोस्ट को सरकार ने निर्माण किया है, जहाँ पर पुलिस और हेल्थ विभाग अपना कर्तव्य निभा रहे हैं, फिर भी खुद से दौरा करके आने वाले समस्याओं से निपटने के लिए चेक पोस्ट का दौरा करके इंतजाम का जायजा लेने की बात कही शशिकला ने। कोविड मूरने अले मत्ते प्रारंभवागिरुवंत चिन्हेगळन्न नावु नम्म राज्यदल्लू कूड नोड्ता इद्दीवि। मोदलने अले एरडने अलेयन्नु कूड नम्म सरकार नम्म जिल्लाडळित इल्लि एल्ल स्थळीय शासक सहोदरु नावु मत्तु एल्ल संघ संस्थेगळु एल्लरू कूडि यावुदे तोंदरे बंद्रु कूड अदन्न धैर्यवागि एदुरिसि अदरिंद ಹೊರಗಡೆ ಬರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ। ಇವತ್ತು ಎಲ್ಲರಿಗೂ ಕೋವಿಡ್ 2 ಡೋಸ್ಗಳಾಗಿದವೆ। ಮಕ್ಕಳಿಗೆ ಕೂಡ ಈಗ ಡೋಸ್ಗಳು 15 ವರ್ಷ ಮೇಲ್ಪಟ್ಟ 18 ವರ್ಷದೊಳಗಡೆ ಇರತಕ್ಕಂತ ಮಕ್ಕಳಿಗೂ ಕೂಡ ಕೋವಿಡ್ ಡೋಸ್ ಪ್ರಾರಂಭ ಆಗಿದೆ। ಬೂಸ್ಟರ್ ಕೂಡ ಈಗ ಫ್ರಂಟ್ ಲೈನ್ ವಾರಿಯರ್ಸ್ ಗೆ ಕೊಡುವಂತದನ್ನ ಪ್ರಾರಂಭ ಮಾಡಿದೀವಿ। ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದಲ್ಲಿ ನೋಡಿದಾಗ ಒಮಿಕ್ರಾನ್ ಗಿಂತನೂ ಕೋವಿಡ್ ಜಾಸ್ತಿಯನ್ನ ನಾವು ಇವತ್ತು ನೋಡ್ತಾ ಇದೀವಿ ಪೇಷಂಟ್ ಗಳನ್ನ। ಹಾಗಾಗಿ ಆ ಕೋವಿಡ್ ಸಂದರ್ಭವಾಗಿ ನಾನು ಇವತ್ತು ಸಭೆಯನ್ನು ತಗೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀನಿ। ಇವತ್ತು ಸಂಪೂರ್ಣವಾಗಿ ಕೋವಿಡ್ ಮತ್ತೆ ನಮ್ಮಲ್ಲಿ ಮಾತ್ರದಿಂದ ಆದಂತ ಬೆಳೆ ಹಾನಿ ಏನಿದೆಯೋ ಅದರ ಬಗ್ಗೆ ಡೀಟೇಲ್ ಆಗಿ ವರದಿಯನ್ನು ತಗೊಳ್ತೀನಿ। ಕೋವಿಡ್ ಮೂರನೇ ಹಂತದಲ್ಲಿ ಮೂರನೇ ವೇವ್ ಅಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳಾಗಿ ನಾವು ಏನೇನು ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ಕೂಡ ತಗೊಳ್ತಾ ಇದ್ದೀನಿ। ಅದನ್ನೆಲ್ಲಾನು ತಗೊಂಡು ಯಾವುದೇ ರೀತಿಯಲ್ಲಿ ಮೂರನೇ ಅಲೆಯಲ್ಲಿ ಇರತಕ್ಕಂತ ಜಿಲ್ಲೆಗಳಿದ್ದಾವೆ। ಈಗ ನಂದು ಉದಾಹರಣೆಗೆ ಬೆಳಗಾವಿ ಜಿಲ್ಲೆ ನನ್ನ ಕ್ಷೇತ್ರನೂ ಗಡಿ ಭಾಗದಲ್ಲಿ ಇರುವಂತದ್ದು ಎಲ್ಲ ಕಡೆ ಟೋಲ್ ಬಂದ್ ಚೆಕ್ ಪೋಸ್ಟ್ ಬಂದ್ ಆದ್ರೂ ಕೂಡ ನಾವು ಬಂದ್ ಮಾಡಂಗಿಲ್ಲ। ಆ ರೀತಿ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆ ನಂದು ಇದೆ ಮತ್ತೆ ಇಲ್ಲ ಬಿಜಾಪುರ ಕೂಡ ಇದೆ। ಅಲ್ಲಿ ಇವತ್ತು ತಾವು ಹೇಳೋ ರೀತಿಯಲ್ಲಿ ಏನ್ ಹೆಲ್ತ್ ಡಿಎಚ್ಒ ಅವರು ಇದ್ದಾರೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದಿರಿ। ಜಿಲ್ಲಾಧಿಕಾರಿಗಳು ಓವರ್ಆಲ್ ಎಲ್ಲ ನೋಡ್ಕೋಬೇಕು, ಅವ್ರು ನೋಡ್ಕೋತಾ ಇದಾರೆ। ಬಟ್ ಇಂಥ ಸಮಸ್ಯೆಗಳು ಬಂದಾಗ್ಲೂ ಕೂಡ ನೀವು ಅವ್ರಿಗೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಹೇಳ್ಬೇಕು, ಯಾಕಂದ್ರೆ ನೀವು ಜವಾಬ್ದಾರ ಇದ್ದೀರಿ। ಡಿಎಚ್ಒ ಅವರು ಹೆಲ್ತ್ ಬಗ್ಗೆ ರಿಲೇಟೆಡ್ ಇರೋದ್ರಿಂದ ಅವರು ಅಧಿಕಾರಿಗಳಿರೋದ್ರಿಂದ ಅವ್ರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಾದ್ದು ಅವ್ರ ಕರ್ತವ್ಯ। ಅಲ್ಲಿ ಏನಾದ್ರೂ ಸ್ಟಾಫ್ ಕೊರತೆ ಇತ್ತು ಅಂದ್ರೆ ನೀವು ಎನ್ಜಿಒ ಇಂದ ಹಾಕಿದ್ವಿ ಅಂತ ಅನ್ನುವಂಥದ್ದು ಏನಿದೆನೋ ಎನ್ಜಿಒ ಅದು ಅದನ್ನು ಸಂಪರ್ಕ ಮಾಡಿ, ಯಾಕಂದ್ರೆ ಈಗ ನಾನು ಅದು ಮೀಟಿಂಗ್ ಅಲ್ಲಿ ಹೇಳ್ತೀನಿ। ಸ್ಟಾಫ್ ಏನಾದ್ರೂ ಕೊರತೆ ಇದ್ರೆ ನಾವು ಎನ್ಜಿಒಗಳಿಂದ ಮತ್ತೆ ತಗೊಂಡು ಅವರಿಗೆ ಅಲ್ಲಿ ಕಳಿಸೋ ಅಂತ ವ್ಯವಸ್ಥೆನು ಕೂಡ ಮಾಡ್ತೀವಿ। ಆ ಎನ್ಜಿಒಗಳ ಹತ್ರ ಮಾತಾಡ್ತೀವಿ, ಯಾಕಂದ್ರೆ ಸರ್ಕಾರದ ಜೊತೆಗೆ ತೊಂದರೆಗಳಿದ್ದಾಗ ಬೇರೆ ಎನ್ಜಿಒಗಳು ನಮ್ಮ ಜೊತೆ ಕೈ ಜೋಡಿಸ್ತಾರಂದ್ರೆ ಅವರಿಗೆ ನಾವು ಅಭಿನಂದನೆಗಳನ್ನು। ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಸಭೆಯಲ್ಲೇ ನಾನು ಮಾಹಿತಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಒಂದೇ ಒಂದ್ ಶಿಫ್ಟ್ ಕೆಲಸ ಮಾಡತ್ತೆ, ಇವ್ರು ಮೂರ್ ಶಿಫ್ಟ್ ಇಂದ ಅಲ್ಲಿ ಖರ್ಚಾಗ್ತಾರೆ ಗವರ್ಮೆಂಟ್ ಗೆ। ನಾವ್ ಎಷ್ಟು ಸತ ಚೆಕ್ ಪೋಸ್ಟ್ ಹೋಗ್ತೀವಿ ಅವ್ರೇ ಇರ್ತಾರೆ ಚೆಕ್ ಮಾಡಕ್ಕೆ, ಬೆಳಗ್ಗೆನವರೇ ಇರ್ತಾರೆ ಸರ್ಕಾರ ಫೋನ್ ಮಾಡಿದವ್ರಿಗೆ ಯಾವ ಮೈತ್ರಿ ಸಿಗಲ್ಲ ಮೀಟಿಂಗ್ ಒಂದ್ ಚೆಕ್ ಪೋಸ್ಟ್ ಕೂಡ ವಿಸಿಟ್ ಮಾಡ್ತಾ ಇದ್ರು। ಇವತ್ತು ನಾನು ಒಂದ್ ಚೆಕ್ ಪೋಸ್ಟ್ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ, ಮತ್ತೆ ಮೇಲಿನ ಮೇಲೆ ಬಂದು, ಯಾಕಂದ್ರೆ ಇದು ಸಂಖ್ಯೆ ಏರ್ತಾ ಹೋದ್ರೆ ಬಹಳಷ್ಟು ಇನ್ನೂ ಜಾಗ್ರತೆಯನ್ನ ನಾವು ವಹಿಸ್ಬೇಕಾಗ್ತದೆ। ಇವತ್ತು ನಾನು ಒಂದೆರಡು ಚೆಕ್ ಪೋಸ್ಟ್ ಗೆ ಭೇಟಿಯನ್ನ ಕೊಡ್ತೇನೆ, ಅಲ್ಲಿ ಏನ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ತಗೊಳ್ತೇನೆ। ಮತ್ತೆಲ್ಲಾದ್ರೂ ಆ ರೀತಿ ಲೋಪದೋಷಗಳಾಗಿದ್ರೆ ಅದನ್ನ ಸರಿಪಡಿಸಿ ಅದನ್ನ ಕರೆಕ್ಟ್ ಆಗಿ ಮಾಡುವಂತ ಒಂದು ಎಚ್ಚರಿಕೆಯ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಡ್ತೇನೆ। ಬರ್ದು ಜೀವ ಹಾನಿ ಆಗ್ಬಾರ್ದು, ಮತ್ತೆ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳನ್ನ, ಮತ್ತು ಮಕ್ಕಳಿಗೂ ಕೂಡ ಈ ತೊಂದರೆ ಆದ್ರೆ ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಇವತ್ತು ಸಭೆ ತಗೊಳ್ತಾ ಇದ್ದೇನೆ। ಸಭೆ ಆದ್ಮೇಲೆ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ। ಮಾಡಬೇಕು ಎಲ್ಲ ಮಾಹಿತಿನೂ ಅವರೇ ಕೊಡಬೇಕು, ಆಮೇಲೆ ಪ್ರತಿಯೊಂದಕ್ಕೂ ತುರ ಅಂದ್ರೆ ಈಗ ಇವರು ಎಲ್ಲ ನೋಡಿ ಎಲ್ಲ ಮಾಡಿ ಎಲ್ಲ ಹಾಕಿದ್ದಾರೆ ಮೇಡಮ್, ಅಲ್ಲಿ ಯಾರು ಡಿಎಚ್ಒ ಕೇಳಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಬಂದ ನೀವು ಹೆಲ್ತ್ ಅಧಿಕಾರಿಗಳೇ ಇರಲ್ಲ ಅಂತಿದ್ರೆ ಕೇಳಿದ್ರೆ ಇಲ್ಲ ಸರ್ ಸ್ಟಾಫ್ ಪ್ರಾಬ್ಲಮ್ ಇದೆ ಹಿಂಗೆ ಅಂತಾರೆ। ಮತ್ತೆ ಅಲ್ಲಿ ಫುಡ್ ಗೋಸರಿ ರಾವ್ ಚಿಕನ್ ಮಟನ್ ಫಿಶ್ ವೆಜಿಟೇಬಲ್ಸ್ ಫ್ರೂಟ್ ಜ್ಯೂಸ್ ಮಿಠಾಯಿ ಮೆಡಿಷನ್ ಚಾಯ್ ಆರ್ ಪಾರ್ಟಿ ವೋ ಭೀ ಅಪ್ನೆ ಮನ್ ಪಸಂದ ಶಾಪ್ ಸೆ ಸಿರ್ಫ 30 ಮಿನಿಟ್ ಮೇ ಅಪ್ನೆ ಘರ್ ತಕ್ ಅರೆ ವಾ ಮೈ ತೋ ಅಭಿ ಆರ್ಡರ್ ಕರ್ತಿ ಹೂ ಕ್ಯಾ ಬತಾಯಾ ಆಪ್ಕಾ ನಾಮ್ ಭೀ ಗೋಸ ಕಿಸಿ ಇಸ್ ಆಪ್ ಕೇ ಬಾರೇ ಮೇ ಕಿಸಿ ಕೋ ಮತ್ ಬತಾನಾ।
भाग मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा 24 घंटे माहिर डॉक्टरों की निगरानी में। अस्पताल का पता सखाफ रोजा 4 नंबर स्कूल के करीब बीजापुर। और खबरों के लिए देखते रहिए बी न्यूज़ नेशन।